ಹಲೋ ವೀಕ್ಷಕರೇ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಗಾದೆಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದು ಬಂದು ವಸಂತ ಕಾಲ ಬಂದರೆ ಕಾಗೆ ಕಾಗೆಯೇ ಕೋಗಿಲೆ ಕೋಗಿಲೆಯೇ ಇದರ ಅರ್ಥ ಏನು ಅಂತಂದರೆ ಕೆಲವರು ಅವ್ರಿಗಿಲ್ದೇ ಇರೋ ಅಂಥ ಬುದ್ಧಿವಂತಿಕೆಯನ್ನು ಇದೆ ಅಂತ ತೋರಿಸ್ಕೊಂಡು ಎಲ್ಲಾದರೂ ಒಂದು ಕಡೆ ಸೇರ್ಕೋತಾರೆ ಅಥವಾ ಪ್ರದರ್ಶಿಸ್ತಾರೆ ಆದರೆ ಆ ಕಾಲ ನಿಜವಾದ ಕಾಲ ಬಂದಾಗ ಕಾಗೆ ಕಾಗೆಯೇ ಆಗಿ ತೋರಿಸುತ್ತದೆ ಕೋಗಿಲೆ ಕೋಗಿಲೆಯೇ ಆಗಿ ಗೊತ್ತಾಗತ್ತೆ ಯಾವಾಗಲೂ ಅವರು ಹಾಕ್ಕೊಂಡಿರೋ ಬೂಟಾಟಿಕೆ ನಡೆಯೋದಿಲ್ಲ ಅಂತ ಹೇಳೋದಕ್ಕೆ ಈ ರೀತಿಯಾದ ಗಾದೆ ಮಾಡಲಾಗಿದೆ ಮುಂದಿನ ಗಾದೆ ಯಾವುದು ಅಂತ ನೋಡೋಣ ವೇಷದಿಂದ ಇಂದ್ರ ಕೆಟ್ಟ ದ್ವೇಷದಿಂದ ಕೌರವ ಕೆಟ್ಟ ಇದರ ಅರ್ಥ ಏನು ಅಂತ ಫಸ್ಟ್ ನೋಡೋಣ ಇಂದ್ರ ಅಹಲ್ಲೆಯ ಸೌಂದರ್ಯಕ್ಕೆ ಮಾರುಹೋಗಿ ಅವಳ ಪತಿ ಗೌತಮ ವೇಷ ಹಾಕ್ಕೊಂಡು ಅವನು ಹೋಗಿ ಅವಳನ್ನು ಮೋಹಿಸ್ತಾನೆ ಇದರಿಂದ ಋಷಿಯ ಶಾಪಕ್ಕೆ ಗುರಿ ಅದೇ ರೀತಿ ದ್ವೇಷ ಇಟ್ಕೊಂಡು ಕೌರವ ಏನಾಗುತ್ತೆ ಇಡೀ ವಂಶನೇ ನಿರ್ವಂಶ ಆಗುತ್ತೆ ಆದ್ದರಿಂದ ಮೋಸ ಮತ್ತು ದ್ವೇಷದಿಂದ ಎಂಥವರೂ ಸರ್ವನಾಶ ಆಗ್ತಾರೆ ಅಂತ ಈ ಗಾದೆಯ ಅರ್ಥ ಆದ್ದರಿಂದ ಮೋಸ ಮತ್ತು ದ್ವೇಷ ಮಾಡಬೇಡಿ ಅಂತ ಈ ರೀತಿಯಾಗಿ ಹೇಳಲಾಗಿದೆ ಮುಂದಿನದು ಲಂಕೆಯಲ್ಲಿ ಹುಟ್ಟಿದವರೆಲ್ಲ ರಾವಣರೇ ಅಂತಂದರೆ ಲಂಕೆಯಲ್ಲಿ ಹುಟ್ಟಿದವರು ಎಲ್ಲರೂ ಕೆಟ್ಟವರೇನಾ ಇಲ್ಲ ಅಲ್ವಾ ಅಲ್ಲಿ ವಿಭೀಷಣ ಕೂಡ ಇದ್ದ ಆದ್ದರಿಂದ ಆದ್ದರಿಂದ ಕೆಟ್ಟ ಪರಿಸರದಲ್ಲಿ ಹುಟ್ಟಿದವರು ಅಥವಾ ಎಲ್ಲೋ ಒಬ್ಬರು ಕೆಟ್ಟವರಾಗಿದ್ದಾರೆ ಅಂತಂದರೆ ಅವರು ಸುತ್ತಮುತ್ತಲಿರೋರು ಅವರು ಊರಲ್ಲಿರೋರು ಅವ್ರ ಮನೆಯವರು ಎಲ್ಲ ಕೆಟ್ಟವರು ಅಂತ ಅಲ್ಲ ಎಷ್ಟೊಂದು ಕಡೆ ನೀವು ನೋಡಿರ್ಬೋದು ಕೆಟ್ಟವ್ರಿರೋ ಕಡೆ ಕೂಡ ಎಷ್ಟು ಒಳ್ಳೆಯವರು ಇರ್ತಾರೆ ಒಳ್ಳೆಯವ್ರಿರೋ ಕಡೆ ಕೂಡ ಕೆಟ್ಟವರು ಇರ್ತಾರೆ ಮುಂದಿನ ಗಾದೆ ನೋಡೋಣ ಲಗ್ನ ಒಂದಕ್ಕೆ ವಿಘ್ನ ಒಂಬತ್ತು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಲು ಹೋದಾಗ ಅನೇಕ ವಿಘ್ನಗಳು ಎದುರಾಗ್ತವೆ ಆದರೆ ಎದೆಗುಂದದೆ ಆ ಕಾರ್ಯವನ್ನು ಧೈರ್ಯವಾಗಿ ನೆರವೇರಿಸಬೇಕು ಅಂತ ಈ ಗಾದೆ ಹೇಳತ್ತೆ ಆದ್ದರಿಂದ ಲ ಒಳ್ಳೆಯ ಕೆಲಸ ಎಲ್ಲಿ ಏನಾದರೂ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟಗಳು ಬಂದೇ ಬರುತ್ತೆ ಭಯ ಪಡದೆ ನಾವು ಮುಂದೆ ಸಾಗಬೇಕು ಅಂತ ಈ ಗಾದೆ ಮಾತಿನ ಅರ್ಥ ಈಗ ಮುಂದಿನ ಗಾದೆ ಮಾತು ಯಾವುದು ಅಂತ ನೋಡೋಣ ರೋಮ ಸುಟ್ಟು ಇದ್ದಲು ಮಾಡಿದಂತೆ ಕೆಲವರು ತುಂಬ ಜಿಪುಂಡ್ರಿ ಇರ್ತಾರೆ ಅವರು ಸಣ್ಣ ಸಣ್ಣದ್ರಲ್ಲೂ ಉಳಿಸೋದಕ್ಕೆ ಹೋಗ್ತಾರೆ ಇದು ಜಿಪುಣತನದ ಪರಮಾವಧಿ ಅಂತಲೇ ಹೇಳಬೇಕು ರೋಮ ಅಂದರೆ ಗೊತ್ತಲ್ವ ಕೂದಲು ಸುಟ್ಬಿಟ್ಟು ಇದ್ಲು ಮಾಡೋದಕ್ಕೆ ಪ್ರಯತ್ನ ಪಡ್ತಾರತ್ತೆ ಅದು ಸಾಧ್ಯವಾದರೂ ಆಗತ್ತಾ ಎಲ್ಲೆಲ್ಲಿ ಏನೇನು ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಲೇಬೇಕು ಹಾಗೆ ಅನ್ಬಿಟ್ಟು ದುಂದು ವೆಚ್ಚ ಮಾಡಬೇಕು ಅಂತ ನಾನು ಹೇಳ್ತಾ ಹೇಳ್ತಾಯಿಲ್ಲ ಯಾವ್ದಾವುದು ನಮಗೆ ಬೇಕಾಗುತ್ತೋ ಡೈಲಿ ಲೈಫಲ್ಲಿ ನಾವು ಒಂದು ಸಂತೋಷವಾಗಿ ಆರೋಗ್ಯಕರ ಜೀವನ ಸಾಗಿಸ್ಬೇಕಂದ್ರೆ ಏನೇನು ಬೇಕೋ ಅವನ್ನು ತಗೊಂಡು ನಾವು ಸಂತೋಷವಾಗಿರಬೇಕು ದುಂದು ವೆಚ್ಚ ಕೂಡ ಮಾಡಬಾರ್ದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್